ಇವತ್ತು ಮನುಷ್ಯ ತನ್ನ ಜೀವನದಲ್ಲಿ ಯಾವುದನ್ನು ಮೊದಲು ಗಳಿಸಬೇಕು ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಮನುಷ್ಯನಾಗಿ ಹುಟ್ಟಿನಿ ಅಂದಮೇಲೆ ಇದನ್ನು ಗಳಿಸಲೇಬೇಕು. ಅದಕ್ಕೆ ಸುಭಾಷಿತಕಾರರು ಕೆಲವೊಂದು ಮಾತು ಹೇಳಿದರು, ಮನುಷ್ಯ ಆಗಿ ಇಂಥ ವಸ್ತು ಅವನ ಹತ್ರ ಇರಬೇಕು. ಯಾರೇ ಇರಲಿ, ಗಣಮಕ್ಕಳಿರಲಿ, ಹೆಣ್ಮಕ್ಕಳಿರಲಿ, ದೊಡ್ಡವರಿರಲಿ, ಸಣ್ಣವರಿರಲಿ, ನಾನು ನನಗೆ ಮನುಷ್ಯ ಅಂತ ಕರಿತೀನಿ ಅಂದ್ರೆ ನನ್ನ ಒಳಗೆ ಇಂಥವು ಇರಾಕ ಬೇಕಂತಾರೆ ಅವರು. ಅಂದ್ರೆ ಅವನಿಗೆ ಮನುಷ್ಯ ಅನ್ನಬೇಕು, ಇಲ್ಲ ಮನುಷ್ಯ ಅನ್ನಕ್ಕೆ ಬರೋಂಗಿಲ್ಲ. ಏನು ಯಶಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ. ಒಂದು ತಪಸ್ಸರ ಇರಬೇಕು, ಒಂದು ವಿದ್ಯೆಯರ ಇರಬೇಕು, ಇಲ್ಲ ಜ್ಞಾನರ ಇರಬೇಕು, ಇಲ್ಲ ಧರ್ಮರ ಮಾಡಿರಬೇಕು. ಇವು ಯಾವು ನನ್ನ ಹತ್ರ ಇಲ್ಲ ಅಂತಂದ್ರೆ ಶಾಸ್ತ್ರ ಮಹಾತ್ಮರು ನಮಗೆ ಮನುಷ್ಯ ಅಂತ ಒಪ್ಪಂಗಿಲ್ಲ. ಮತ್ತು ಏನಂತಾರೆ ಅವರಿಗೆ, ತೇ ಮರ್ತ್ಯಲೋಕೆ ಭುವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತೆ. ಬೈದು ಹೇಳಕತ್ತಾರೆ ನಮಗವರು, ನೀ ಮನುಷ್ಯ, ನಾ ಮನುಷ್ಯಾಗಿ ಧರ್ಮವನ್ನು ಮಾಡಿಲ್ಲ, ಜ್ಞಾನವನ್ನು ಗಳಿಸಿಲ್ಲ, ವಿದ್ಯಾರ್ಜನೆ ಮಾಡಿಲ್ಲ, ತಪಸ್ಸು ಮಾಡಿಲ್ಲ ಅಂದ್ರೆ ನಾನು ಭೂಮಿಗೆ ಭಾರಾಗೀನಿ. ಭೂಮಿಗೆ ಭಾರಾಗೀನಿ ಇಷ್ಟ ಅಂದಿಲ್ಲ ಅವರು. ಇವ ಎರಡು ಕಾಲಿನ ದನ ಅದಾನಂತಂದರು. ಹೇಗೆ ಪಶುಗಳು ಅಡ್ಡಾಡ್ತವಲ್ಲ, ಎಮ್ಮಿ ಎತ್ತು ದನ ಅದಾವಲ್ಲ, ಹಂಗೆ ನಮಗೆ ಬೈದಾರ ಅವರು ಎರಡು ಕಾಲಿನ ದನ ಅಂತ. ಯಾಕಂದ್ರೆ ಪರಮಾತ್ಮನ ಕೃಪ ಇದ್ದರೆ ಈ ಮನುಷ್ಯ ಜನ್ಮ ಸಿಗುತ್ತೆ. ಅದಕ್ಕೆ ಶಂಕರ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿ ಒಳಗೆ ಮೊದಲು ಹೇಳಿದ್ದೇ ಇದವರು, ಏನು ದುರ್ಲಭಂ ತ್ರಯಂ ಏವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರೇಯ. ಈ ಮನುಷ್ಯ ಜನ್ಮ ಸುಮ್ಮ ಸಿಕ್ಕಿಲ್ಲದು, ಪರಮಾತ್ಮ ಕೃಪಾ ಮಾಡಿ ಕೊಟ್ಟಾನೆ ಅದನ್ನು ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಬಂದಾಗ ನಾ ಧರ್ಮವನ್ನು ಮಾಡಲಿಲ್ಲ, ದಾನವನ್ನು ಮಾಡಲಿಲ್ಲ, ತಪಸ್ಸನ್ನು ಮಾಡಲಿಲ್ಲ, ಕೊನೆಗೆ ಈ ಮನುಷ್ಯ ಜನ್ಮದ ಪರಮ ಉದ್ದೇಶ ಜ್ಞಾನಾರ್ಜನೆ, ಮುಕ್ತಿ. ಆ ಮುಕ್ತಿ ಆಗಬೇಕು ಅಂದರೆ ಜ್ಞಾನದಿಂದಲೇ ಆಗ್ತದದು. ಅದಕ್ಕೆ ಸಿದ್ಧಾರೂಢ ಅಜ್ಜೋರು ತಮ್ಮ ಜೀವನದುದ್ದಕ್ಕೂ ಯಾರೇ ಬರಲಿ ಅವ್ರಿಗೆ ಜ್ಞಾನೋಪದೇಶವನ್ನು ದಿನಕ್ಕೆ ನಾಲ್ಕು ಹೊತ್ತು ಸಿದ್ಧಾರೂಢ ಮಠದಾಗ ಮಾಡ್ತಿದ್ರು. ಸಿದ್ಧಾರೂಢ ಅಜ್ಜೋರು ಅಪ್ಪೋರ್ ಮ್ಯಾಗ ಮ್ಯಾಗ ಹೇಳ್ತಿರ್ತಾರೆ. ಇಷ್ಟು 31 ದೇಶದ ರಾಜರ ಸಿದ್ಧಾರೂಢ ಅಜ್ಜೋರು ಶಿಷ್ಯರಿದ್ದರೂ ಸಹಿತ ದಿನ 2000 ಬೆಳ್ಳಿ ರೂಪಾಯಿ ಸಿಮೆಂಟ್ ಚೀಲದಾಗ ತುಂಬಿ ಬರ್ತಿದ್ವು ಅಂತ. ಇಷ್ಟು ಎಲ್ಲ ಇದ್ದರೂ ಸಹಿತ ಸಿದ್ಧಾರೂಢ ಅಜ್ಜೋರು ಅದೆಲ್ಲ ಹೊರಗಿಂದ ಹೊರಗೆ ಕಳಿಸಿ ಸಾಧಕರು ಶಿಷ್ಯರೇನಿದ್ರಲ್ಲ ಅವ್ರಿಗೆ ತಾವು ಒಳಗೆ ಕಳಿಸಿ ಬಾಗಲ ಹಾಕಿ ಶಾಸ್ತ್ರ ಹೇಳ್ತಿದ್ರು. ನೋಡ್ರಿ, ಮನುಷ್ಯ ಜನ್ಮ ವ್ಯರ್ಥ ಹೋಗಬಾರದು ಅನ್ನೋದು ಮಹಾತ್ಮರ ಕಳಕಳಿ. ಯಾಕಂದ್ರೆ ಉಪನಿಷತ್ತಿನೊಳಗೆ ಜ್ಞಾನ ದೇವತು ಕೈವಲ್ಯಂ ವೃತೇ ಜ್ಞಾನಾನ್ನ ಮುಕ್ತಿ, ಜ್ಞಾನದಿಂದಲೇ ಮುಕ್ತಿ. ಜ್ಞಾನ ಒಂದು ಬಿಟ್ಟು ಮುಕ್ತಿ, ಸುಖ, ಶಾಂತಿ, ನೆಮ್ಮದಿ ಹೊಂದಾಕ ಎರಡನೇ ಆಪ್ಷನ್ನೇ ಇಲ್ಲ, ಇಟ್ಟೇ ಇಲ್ಲ. ಭಾಳ ಜನ ವಾದ ಮಾಡ್ತಿರ್ತಾರೆ, ಯಾಕೆ ಜ್ಞಾನ ಇರಲಾರ್ದ, ಪರಮಾತ್ಮನ ಜ್ಞಾನ ಇರಲಾರ್ದ ಸುಖಿ ಆಗಂಗಿಲ್ಲೇನು. ಅದಕ್ಕೆ ಉಪನಿಷತ್ತಿನೊಳಗೆ ವ್ಯಂಗ್ಯವಾಗಿ ಒಂದು ಉತ್ತರ ಕೊಟ್ಟಾರ, ಜ್ಞಾನ ಇರಲಾರ್ದ ಸುಖ ಶಾಂತಿ ನೆಮ್ಮದಿ ಸಿಗ್ತತಿ ಅಂತ ಒಪ್ಕೊಂಡಾರ. ಹೆಂಗೆ, ಯದಾ ಚರ್ಮವದಾಕಾಶಂ ವೇಷ್ಟಿ ಇಷ್ಯಂತಿ ಮಾನವಾ ತದಾ ದೇವಂ ಅವಿಜ್ಞಾಯ ದುಃಖಸ್ಯ ಅಂತೋ ಭವಿಷ್ಯತಿ. ಈಗ ನೀವೇನು ಕುಂತಿರಲ್ಲ ಹಾಸ್ಕೊಂಡು ಅದನ್ನು ಮಡಿಸ್ತಿರಲಿಲ್ಲ, ಪ್ರವಚನ ಮುಗಿದ ಮೇಲೆ ಮಡಿಸಿ ಹಿಂಗೆ ಹಿಡ್ಕೊಂಡು ಹೋಗಿರಲ್ಲ. ಹಂಗೆ ಆಕಾಶವನ್ನು ಯಾರು ಮಡಿಸಿ ಹಿಡ್ಕೊಂಡು ಹೋಗ್ತಾರಲ್ಲ ಆ ಮನುಷ್ಯಾಗ ಪರಮಾತ್ಮನ ಜ್ಞಾನ ಇರಲಾರ್ದ ಸುಖ ಶಾಂತಿ ಅವ್ಗೆ ಸಿಗ್ತತಿ. ಅಂದ್ರೆ ಅಸಂಭವ ಇದು. ಪರಮಾತ್ಮನ ಜ್ಞಾನ ಮಾಡಿಕೊಳ್ಳಾರ್ದ, ಆತ್ಮಜ್ಞಾನ ಮಾಡಿಕೊಳ್ಳಾರ್ದ ನನಗೆ ಸುಖ ಸಿಗ್ತತಿ ಅನ್ನೋದು ಇದೊಂದು ದೊಡ್ಡ ಭ್ರಮೆ. ಇದು ಕೇವಲ ಹೊರಗಿನ ಪ್ರಪಂಚ ಪದಾರ್ಥಗಳಿಂದ ನನಗೆ ಸುಖ ಶಾಂತಿ ನೆಮ್ಮದಿ ಸಿಗಂಗಿಲ್ಲ. ನಾನು ನಿಮಗೆ ಕೇಳ್ತೀನಿ, ನೀವು ಅಂಬಾನಿ ಫೋಟೋ ಪೂಜೆ ಮಾಡ್ತಿರೋ ಏನು ಬಸವಣ್ಣವ್ರ ಫೋಟೋ ಪೂಜೆ ಮಾಡ್ತಿರೋ, ಸಿದ್ಧಾರೂಢ ಅಜ್ಜೋರಿಗೆ ಪೂಜೆ ಮಾಡ್ತಿರೋ ಏನು, ಯಾರ್ಯಾರು ಜಗತ್ತಿನೊಳಗೆ ಶ್ರೀಮಂತರದಾರಲ್ಲ ಅವ್ರಿಗೆ ಪೂಜೆ ಮಾಡ್ತೀರಿ? ನೀವು ಯಾರಿಗೆ ಮಾಡ್ತೀರಿ? ಮಹಾತ್ಮರಿಗೆ. ಸಿದ್ಧಾರೂಢ ಅಜ್ಜೋರಿಗೆ ಪೂಜೆ ಮಾಡ್ತೀರಿ? ಏನಿತ್ತು ಸಿದ್ಧಾರೂಢ ಅಜ್ಜೋರು ಹೆಂಗಿದ್ರು ನೋಡಿರಿ, ಅಷ್ಟೆಲ್ಲ ಸಂಪತ್ತಿದ್ದರೂ ಏನೂ ಇರ್ಲಂಗೆ ಇರ್ತಿದ್ರು, ಮೈ ಮೇಲೆ ಒಂದು ಕೌಪಿನ ಅಷ್ಟೇ ಇರ್ತಿತ್ತು ಅವ್ರಿಗೆ.
ಪರಂತು ಜಗತ್ತಿನ ಎಲ್ಲ ಸಂಪತ್ತು ಬರಿತಿದ್ದ 31 ದೇಶದ ರಾಜರು ಸಿದ್ಧಾರೂಢಜ್ಜರಿಗೆ ತಮ್ಮ ಬಂಗಾರದ ಕಿರೀಟ ಅವ್ರ ಪಾದಕ್ಕೆ ಹಸ್ತಿದ್ರು ಅಂದ್ರೆ ಸಿದ್ಧಾರೂಢಜ್ಜರ ಹತ್ರ ಜ್ಞಾನದ ಬಲ ಇತ್ತು. ಅದಕ್ಕೆ ಜಗತ್ತಿನೊಳಗೆ ಜ್ಞಾನಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ. ಅದೇ ಇವತ್ತು ಹೇಳಕೊಂಟಾರ ಅವ್ರು ಸರ್ವಜ್ಞ. ಏನು ಇವತ್ತಿನ ವಿಷಯ? ಜ್ಞಾನದಿಂ ಮೇಲಿಲ್ಲ, ಶ್ವಾನನಿಂ ಕೀಳಿಲ್ಲ, ಭಾನುಮಂಡಲದಿಂ ಬೆಳಗಿಲ್ಲ. ನೋಡ್ರಿ, ಈ ಸೌರಮಂಡಲದೊಳಗೆ ಸೂರ್ಯನಿಗಿಂತ ಪ್ರಕಾಶಮಾನವಾದ ವಸ್ತು ಮತ್ತೊಂದಿಲ್ಲ. ಈ ಜಗತ್ತಿಗೆ ಬೆಳಕು ಕೊಡ್ತಾರೆ ಯಾರು? ಸೂರ್ಯನ ಕೊಡ್ತಾನೆ. ಕೊನೆಗೆ ಜಗದೊಳಗೆ ಜ್ಞಾನವೇ ಮೇಲು ಸರ್ವಜ್ಞ. ಮೇಲು ಅಂದ್ರೆ ಶ್ರೇಷ್ಠ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಅಂಥ ಜ್ಞಾನವನ್ನು ಮನುಷ್ಯ ಜನ್ಮದೊಳಗೆ ಸಂಪಾದಿಸಲೇಬೇಕು. ಅದಕ್ಕೆ ಇಷ್ಟು ಸತ್ಸಂಗವನ್ನು ಮಹಾತ್ಮರು ಏರ್ಪಾಡು ಯಾಕೆ ಮಾಡಿರ್ತಾರೆ? ಈ ಜ್ಞಾನವನ್ನು ನಾನು ನನ್ನ ಜೀವನದೊಳಗೆ ಗಳಿಸಬೇಕು. ಒಂದಿಷ್ಟಾದರೂ ದಿನ 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 ಎಷ್ಟರಾಗಲಿ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಅದಕ್ಕೆ ನಮ್ಮ ನಿಜವಾಗಿ ಶಿವಯೋಗಿಗಳು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೊದಲ ಮಾಡೋ ಕರ್ತವ್ಯನೇ ಇದು ಅಂತ ಹೇಳ್ಯಾರ ಅವರು. ಮನುಜ ಕುಲ ಜನನದ ಲಾಭವಾಗುವುದು ತಾನಾರೆಂದು ತಿಳಿಯುವುದು, ತಳುವುದೇ ಮಾಳಪುದಾವುದು ಭವಹರಣ. ಇವೆಲ್ಲ ನಮಗೆ ಯಾಕೆ ಮಹಾತ್ಮರು ಹೇಳ್ತಾರೆ ಅಂತಂದ್ರೆ, ಈ ಮನುಷ್ಯ ಜನ್ಮ ಮತ್ತೆ ಸಿಗಂಗಿಲ್ಲ, ಇದು ಏನು ಯಾಕೆ ಕಳ್ಕೊಳ್ಳಿ. ಪರಂತು ಮನುಷ್ಯ ಜನ್ಮ ಹೋತು ಅಂದ್ರೆ ಮತ್ತೆ ಹೊಳಿ ಬರತಕ್ಕಂಥ ವಸ್ತುನೇ ಅಲ್ಲಿದು. ಅದಕ್ಕೆ ಮಹಾತ್ಮರು ಇಷ್ಟು ಒತ್ತು ಕೊಟ್ಟು ಈ ಜ್ಞಾನವನ್ನು ಗಳಿಸು, ಜ್ಞಾನವನ್ನು ಗಳಿಸು, ಜ್ಞಾನವನ್ನು ಮಾಡಕು ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು 37 ವರ್ಷ ನೋಡ್ರಿ, 37 ವರ್ಷದಿಂದ ಅಪ್ಪವ್ರು ನಮಗೇನು ಉಪದೇಶ ಮಾಡ್ಯಾರ ಈ ಊರೊಳಗೆ ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮ್ಯಾಗ ಪರಮಾತ್ಮನ ಭಕ್ತಿ, ಪರಮಾತ್ಮನ ಜ್ಞಾನ, ಆತ್ಮಜ್ಞಾನ ಮಾಡಿಕೊಳ್ಳಲೇಬೇಕು ಅಂತ ಉಪದೇಶ ಮಾಡ್ತಾರೆ. ಇದನ್ನು ಬಿಟ್ಟು ಬೇರೆ ಏನೂ ಹೇಳಂಗಿಲ್ಲ ಅವರು. ನೀವು ಬೇರೆ ಮಾಡಿರಿ ಬಿಡ್ರಿ, ಅದು ಜರೂರತ್ ಇಲ್ಲ ಅವರಿಗೆ. ಪರಂತು ಮನುಷ್ಯಾಗಿ ಹುಟ್ಟಿನಿ ಅಂದಮೇಲೆ ಇದನ್ನು ಮೊದಲು ಮಾಡೋಂಥವ್ರು, ಇದರಿಂದಲೇ ನಮ್ಮ ಕಲ್ಯಾಣ. ಯಾಕಂದ್ರೆ ಮಹಾತ್ಮರು ನಮ್ಮೆಲ್ಲರ ಕಲ್ಯಾಣವನ್ನು ಅಪೇಕ್ಷೆ ಮಾಡ್ತಿರ್ತಾರೆ. ಇಲ್ಲಿ ಎಷ್ಟು ಮಂದಿ ಕುಂತಿರಲ್ಲ, ದೊಡ್ಡವರದಿರಿ, ಸಣ್ಣ ಹುಡುಗರು ಅದಾರ, ಗಂಡಮಕ್ಕಳು ಕುಂತೀರಿ, ಹೆಣ್ಮಕ್ಕಳು ಅದಾರ, ಎಲ್ಲರಿಗೂ ನೋಡ್ರಿ ನೀವು. ಎಲ್ಲರ ಮನಸ್ಸಿನ ಇಚ್ಛೆ ಏನೈತಿ? ಎಲ್ಲರೂ ಸುಖವಾಗಿರಬೇಕು ಅನ್ನೋದೈತಿ. ದುಃಖ ಯಾರಿಗೂ ಬೇಡ, ಎಲ್ಲರೂ ಸುಖಿನ ಅಪೇಕ್ಷೆ ಮಾಡ್ತೇವೆ, ಆನಂದವನ್ನೇ ಅಪೇಕ್ಷೆ ಮಾಡ್ತೀವಿ. ಮತ್ತು ಆ ಆನಂದ ಎದುರೊಳಗೈತಿ, ಆ ವಸ್ತು ಪ್ರಾಪ್ತಿ ಮಾಡ್ಕೋಬೇಕಲ್ಲ. ಅದಕ್ಕೆ ಉಪನಿಷತ್ತಿನೊಳಗೆ ಆನಂದು ಬ್ರಹ್ಮೇತಿ ವ್ಯಜಾನೀಯ, ಆನಂದ ದೇವ ಕಲ್ವಿಮಾನಿ ಭೂತಾನಿ ಜಾಯಂತಿ, ಆನಂದೇನ ಜಾತಾನಿ ಜೀವಂತಿ, ಆನಂದಂ ಯತ್ ಪ್ರಯಂತಭಿ ಸಂವಿಶಂತಿ ತದ್ ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ. ಆನಂದ ಅಂದ್ರೇ ಪರಮಾತ್ಮ. ಆನಂದದಿಂದಲೇ ನಾವೆಲ್ಲರೂ ಹುಟ್ಟಿದ್ದೀವಿ, ಆ ಆನಂದಕ್ಕಾಗಿಯೇ ಬದುಕಿದ್ದೀವಿ, ಕೊನೆಗೆ ಎಲ್ಲರೂ ಆನಂದದೊಳಗನೇ ಲಯ ಆಗ್ತೀವಿ. ಅದಕ್ಕೆ ಆ ಆನಂದ ಏನು? ಆ ಆನಂದ ಪರಮಾತ್ಮ ಐತಿ. ಆ ಪರಮಾತ್ಮನನ್ನ ಅರಿಯಲಿಕ್ಕೆ ಪ್ರಯತ್ನ ಮಾಡು, ಇಷ್ಟೇ ಮಹಾತ್ಮರು ಹೇಳೋದು. ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊ, ಆ ಪರಮಾತ್ಮ ನನ್ನ ಆತ್ಮಸ್ವರೂಪ ಅದನ್ನು ಅನ್ನೋದನ್ನು ಅರಿತುಕೋ ಅಂತ ಮಹಾತ್ಮರು ನಮಗೆ ಒತ್ತಿ 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 ಹೇಳ್ತಾರೆ. ನಾವು ಅಂತೀವಿ ಹಣ ಗಳಿಸ್ಬೇಕು, ಅಧಿಕಾರ ಗಳಿಸ್ಬೇಕು, ಸಂಪತ್ತು ಗಳಿಸ್ಬೇಕು, ದೊಡ್ಡ ಶ್ರೀಮಂತರಾಗಬೇಕು ಅಂತ ಅಪೇಕ್ಷೆ. ಇವೆಲ್ಲ ಸಿಕ್ಕರು ಸುಖಿ ಅಂತ ನನ್ನ ಅಪೇಕ್ಷೆ ಇದು. ಪರಂತು ಅಲ್ಲಮ ಪ್ರಭುಗಳಿಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ತಮ್ಮ ವಚನದೊಳಗೆ. ಏನಂದ್ರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಮತ್ತು ಇವು ಯಾರು? ಇವು ಜಗಕ್ಕಿಕ್ಕಿದ ವಿಧಿ. ಹೊಲ ನಂದು ಅಂತೇಳಿ ಎಷ್ಟು ಮಂದಿ ಜಗಳಾಡ್ತಾರೆ. ಆ ಹೊಲ ಇಲ್ಲೇ ಐತಿ, ಜಗಳಾಡ್ದಾರ ಅದಾರ ನೀವತ್ತು? ಜಗಳಾಡ್ದಾರ ಹೋಗ್ಯಾರ ಅವರು, ಸತ್ತ ಹೋಗ್ಯಾರ ಅವರು. ಆ ಹೊಲ ಇನ್ನೂ ಇಲ್ಲೇ ಐತೆ. ರಾಜರ ಅರಮನೆ ಇಲ್ಲೇ ಅದಾವು, ಆ ರಾಜರ ಇಲ್ಲಿ ಇವತ್ತು. ನೀವೆಲ್ಲ ನೋಡಕ್ಕೆ ಹೋಗ್ತಿರಲ್ಲ ಅರಮನೆ, ಮೈಸೂರು ಅರಮನೆ, ಅವ್ರು ಅದಾರ ನೀವತ್ತು ಕಟ್ಟಿಸ್ದವ್ರು ಇಲ್ಲ. ಅಂಥ ರಾಜರ ಇಲ್ಲ ಅಂದಮೇಲೆ ನಾವೇ ಅಲ್ಲಿರ್ತೀವಿ. ಅದಕ್ಕೆ ಇವು ಯಾವ ನನವಲ್ಲ ಅಂತಾರೋ. ಮತ್ತು ನನವು ಯಾವು? ಜ್ಞಾನವೆಂಬುದು ನಿನ್ನೊಡವೆ, ಜ್ಞಾನ ರತ್ನವೆಂಬುದು ನಿನ್ನೊಡವೆ, ಆ ರತ್ನವನ್ನು ಕೆಡಗೊಡದೆ ನೀ ಧರಿಸಿದೆಯಾದಡೆ. ನೋಡ್ರಿ, ಆ ಜ್ಞಾನವನ್ನು ನಾನು ನನ್ನ ಜೀವನದೊಳಗೆ ಗಳಿಸಿದೆ ಅಂದ್ರೆ, ಸದ್ಗುರುಗಳ ಮುಖದಿಂದ ಉಪದೇಶವನ್ನು ಕೇಳಿ ಆಲಿಸಿ ಅದರಂಗೆ ನಾ ಆಚರಣೆ ಮಾಡಿ ಆ ಜ್ಞಾನವನ್ನು ನಾ ಪಡ್ಕೊಂಡೆ ಅಂದ್ರೆ, ಅನುಭವಿಸಿದೆ ಅಂತಂದ್ರೆ,
ಗುಹೇಶ್ವರ ಲಿಂಗದಲ್ಲಿ ನಿನ್ನಂತೆ ನಿನ್ನ ಬಿಟ್ಟು ಶ್ರೀಮಂತರು ಯಾರೂ ಇಲ್ಲ ಕಾರಣ ಎಲೆ ಮನವಿ ನೋಡ್ರಿ. ನಿನಗಿಂತ ದೊಡ್ಡ ಶ್ರೀಮಂತರು ಯಾರಿಲ್ಲ ಅಂದ್ರೆ ಅವರು. ಶ್ರೀಮಂತರಂದ್ರೆ ಅರ್ಥ ಏನು? ನಿನ್ನಂಥ ಸುಖಿಗಳೇ ಯಾರಿಲ್ಲ. ಅದಕ್ಕೆ ನಾನು ನನ್ನ ಜೀವನದೊಳಗೆ ಸುಖವನ್ನು ಅಪೇಕ್ಷೆ ಮಾಡ್ತೀನಿ, ಶಾಂತಿ ಸಮಾಧಾನದಿಂದ ಇರ್ತೀನಿ ಅಂತ ಅನ್ನೋದು ಇತ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಜ್ಞಾನ. ಆ ಜ್ಞಾನ ಯಾವುದು ಅಂತಂದ್ರೆ ಆತ್ಮಜ್ಞಾನ. ಅದಕ್ಕೆ ಮರಾಠಿ ಒಳಗೆ ಜ್ಞಾನ ಮಣಜೆ ಆತ್ಮಜ್ಞಾನ ಪಹಾವೆ ಆಪಣಾಸೆ ಆಪಣ. ಜ್ಞಾನ ಅಂದ್ರೆ ಹೊರಗಿನ ಜ್ಞಾನ ಅಲ್ಲ, ಜ್ಞಾನ ಅಂದ್ರೆ ಆತ್ಮನ ಜ್ಞಾನ. ಅದನ್ನು ಇಲ್ಲೇ ಐತದ, ಆತ್ಮ ಇಲ್ಲೇ ಅದ, ಅದನ್ನು ತಿಳಿಸ್ಕೊಡಕ್ಕೆ ಗುರುಗಳು ಬೇಕು. ಗುರುಗಳು ಏನು ಮಾಡ್ತಾರೆ, ನಮಗೆ ಇದ್ದ ವಸ್ತುವನ್ನು ನಮ್ಮ ಅನುಭವಕ್ಕೆ ತಂದು ಕೊಡ್ತಾರೆ. ಈಗ ನೀವು ಇಲ್ಲಿ ಕುಂತಿರಲ್ಲ, ಚಶ್ಮಾ ಹಾಕ್ಕೊಂಡು ಎಷ್ಟೋ ಮಂದಿ ಕೆಲವೊಂದು ಸಲ ನೋಡ್ರಿ, ನೀವು ಅವರು ಚಶ್ಮಾ ಇಲ್ಲಿ ಕಣ್ಣ ಅಂತಾಗ ತಲೆ ಮೇಲೆ ಹಾಕ್ಕೊಂಡಿರ್ತಾರೆ, ಮನೆ ತುಂಬ ಹುಡುಕಾಡ್ತಿರ್ತಾರೆ. ಏನು ಹುಡುಕಾಡಾಕತ್ತಿ ಅಂದ್ರೆ ಚಶ್ಮಾ ಹುಡುಕಾಡಾಕತ್ತೆ ಅಂತಾರೆ. ಚಶ್ಮಾ ಎಲ್ಲಿ ಹಾಕ್ಕೊಂಡು ಇಲ್ಲೇ ಹುಡುಕ್ತಾನೆ ಮನೆ ತುಂಬ. ಯಾರು ನೀವು ನೋಡಿ ಅಜ್ಜ ಇಲ್ಲೇ ಇತ್ತು ನೋಡಿ ಚಶ್ಮಾ ಅಂತ, ಹಾಂ ಇಲ್ಲೇ ಸಿಕ್ತು ಅಂತ ಸಿಕ್ತಾನೆ. ಅದು ಇತ್ತು ಅಲ್ಲೇ ಮರಿವಾಗಿತ್ತು ಅದು. ಹಂಗೆ ನನ್ನ ಆತ್ಮ ಇಲ್ಲೇ ಅದಾನ, ಪರಂತು ನನಗೆ ಗೊತ್ತಿಲ್ಲ ಅದು. ಯಾಕೆ ಪ್ರಪಂಚದ ಪದಾರ್ಥಗಳ ಮ್ಯಾಲೆ ಮೋಹ ಮಾಡಿದ್ದಕ್ಕೆ, ಅದರ ಮ್ಯಾಗ ಆಸಕ್ತಿ ಇಟ್ಟಿದ್ದಕ್ಕೆ, ನನ್ನ ಅಜ್ಞಾನ ನನಗೆ ಮರೆಸಿದ್ದಕ್ಕೆ ನಾ ದುಃಖಿಯಾಗಿದೆ. ಅದಕ್ಕೆ ಮಹಾತ್ಮರು ಆ ವಸ್ತುವನ್ನು ನನ್ನ ಅನುಭವಕ್ಕೆ ತಂದು ಕೊಡ್ತಾರೆ. ಗುರುಗಳು ಇರಲಾರ್ದ ಆ ವಸ್ತು ಕಾಣಕ್ಕೆ ಸಾಧ್ಯನೇ ಇಲ್ಲ, ಆತ್ಮ ವಸ್ತು. ಸಣ್ಣದೊಂದು ದೃಷ್ಟಾಂತ ಹೇಳ್ತೀನಿ. ಹೆಂಗಂದ್ರೆ ಯಾವುದೋ ಒಬ್ಬ ಮನುಷ್ಯ ಭಿಕ್ಷೆ ಬೇಡ್ತಿದ್ದ, ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಿಕ್ಷೆ ಬೇಡಿದ್ರೇ ಅವಂಗೆ ಊಟ ಸಿಗುತ್ತಿತ್ತು. ಭಿಕ್ಷೆ ಬೇಡಲಿಲ್ಲ ಅಂದ್ರೆ ನಡೀತಿದ್ದೇನೆ ಅವನ ಜೀವನ. ದಿನ ಕುಂತ ಅಳವ ಚಾಪಿ ಮೇಲೆ, ಏನು ನಮ್ಮಪ್ಪ ಎಲ್ಲ ಹಾಳು ಮಾಡಿ ಹೋದ, ನನಗೆ ಒಂದು ರೂಪಾಯಿ ಇಟ್ಟು ಹೋಗಲಿಲ್ಲ, ನನಗಿವತ್ತು ಭಿಕ್ಷೆ ಬೇಡಕ್ಕೆ ಹಚ್ಚಿದ, ದಿನ ಅಳತಿದ್ದ ಅವ. ಹಿಂಗೆ ಸುಮಾರು 8-10 ವರ್ಷ ಆಗಿತ್ತು. ಒಂದು ದಿವಸ ಯಾರೋ ಒಬ್ಬರು ಪುಣ್ಯಾತ್ಮರು ಆ ಊರಿಗೆ ಬಂದರು. ಆ ಹುಡುಗನ ತಂದೆ ಅವ್ರಿಗೆ ಸ್ನೇಹಿತ ಇದ್ದ, ಅವ್ರ ಗೆಳೆಯ ಇದ್ದ. ಅವ್ರು ನೋಡಿ ಅಂತಾರೆ, ಇವರಪ್ಪರ ಭಾಳ ದೊಡ್ಡ ಶ್ರೀಮಂತ ಇದ್ದ, ಈ ಹುಡುಗರ ದಿನ ಮುಂಜಾನೆಯಿಂದ ರಾತ್ರಿ ತನಕ ಭಿಕ್ಷೆ ಬೇಡ್ತಾನೆ, ಅಷ್ಟು ಸಂಪತ್ತು ಎಲ್ಲಿ ಹೋಯ್ತು? ಆ ಹುಡುಗ ಕೇಳ್ತಾರೆ ಅವರು, ತಮ್ಮ ನಿಮ್ಮ ಅಪ್ಪ ಭಾಳ ದೊಡ್ಡ ಶ್ರೀಮಂತ ಇದ್ದ, ಭಾಳ ದೊಡ್ಡ ವ್ಯಾಪಾರಿ ಇದ್ದ, ಭಾಳ ರೊಕ್ಕ ಗಳಿಸಿಟ್ಟಿದ್ದ, ನೀ ಯಾಕೆ ಭಿಕ್ಷೆ ಬಿಡ್ತಿದ್ದೆ ಅಂದ್ರೆ ನಮ್ಮಪ್ಪ ಏನು ಉಳಿಸೇ ಹೋಗಿಲ್ರಿ, ಎಲ್ಲ ಖಾಲಿ ಮಾಡಿ ಹೋಗ್ಯಾನ, ಇವತ್ತು ನಾ ಭಿಕ್ಷೆ ಬೇಡಕತ್ತೇನೆ. ಅವ್ರು ಅಂತಾರೆ, ಹಂಗಿಲ್ಲೋ ತಮ್ಮ, ಭಾಳ ಸಂಪತ್ತಿತ್ತು ನಿಮ್ಮ ಅಪ್ಪನ ಹತ್ರ, ನನಗೆ ಗೊತ್ತೈತಿ, ಏನೋ ಇರ್ಬೇಕು ಇದ್ರಾಗ, ಯಾಕಂದ್ರೆ ಈ ಮಗನ ಕಡೆ ಕೊಟ್ಟು ಹೋಗಿದ್ದಿಲ್ಲರಿ ಅವರಪ್ಪ, ಯಾಕಂದ್ರೆ ಈ ಹುಡುಗ ಕೆಟ್ಟ ಹುಡುಗರು ಗೆಳೆತನ ಮಾಡಿ ದುಶ್ಚಟಗಳನ್ನು ಕಲ್ತಿದ್ದ. ಈ ಆಸ್ತಿ ಇವನ ಕೈಯಾಗಿ ಸಿಕ್ತು ಅಂದ್ರೆ ಏನೋ ಪರಿಶ್ರಮ ಮಾಡೋಂಗಿಲ್ಲ, ಹಾಳು ಮಾಡ್ತಾನೆ ಅಂತೇಳಿ ಅವ್ನು ಇವನ ಕೈಯಾಗಿ ಕೊಟ್ಟು ಹೋಗಿದ್ದಿಲ್ಲ. ಮತ್ತು ಏನು ಮಾಡಬೇಕು? ಅವನು ಭಾಳ ಶಾಣೆ ಇದ್ದ, ಅವ ಅವರಪ್ಪನ ಗೆಳೆ ಬಂದಿದ್ನಲ್ಲ, ಈ ಅಂಜನ ಹಚ್ಚಿ ನೋಡ್ತಾರಲ್ಲ ನಿಧಿ ನಿಧಿ, ಅವ್ರನ್ನ ಕರೆಸಿದ್ರು. ಕರೆಸಿ ನೋಡಿದ್ರೆ ಈ ಹುಡುಗ ಯಾ ಚಾಪಿ ಮೇಲೆ ಕುಂತು ನಾ ದರಿದ್ರ ಅದನಿ ಅಂತ ಅಳತಿದ್ನಲ್ಲ, ಆ ಚಾಪಿ ಕೆಳಗನ ಹುಗಿದಿಟ್ಟಿದ್ದ ಅಂತ, ಭಾಳ ದೊಡ್ಡ ಸಂಪತ್ತನ್ನು ನೋಡ್ರಿ. ತಾ ಭಿಕ್ಷುಕ ಅಂತ ತಿಳ್ಕೊಂಡು ಅಳತಿದ್ದ, ಎದ್ರ ಮ್ಯಾಲ ಕುಂತ ಆ ಧನ ಆ ರೊಕ್ಕದ ಮ್ಯಾಲೆ ಕುಂತ ಅಳತಿದ್ದ ಇವ. ಅದಕ್ಕೆ ಉಪನಿಷತ್ತಿನೊಳಗೆ ಹಿರಣ್ಯನಿಧಿ ರೂಪರೂಪರಿ ಸಂಚರಂತೂ ನ ವಿದ್ಯು, ಯಾ ಸಂಪತ್ತಿನ ಮ್ಯಾಲೆ ಯಾ ಹಣದ ಮ್ಯಾಲೆ ನಾ ಕುಂತ ಅಳತೀನಿ, ನಾ ದರಿದ್ರಿದ್ದೀನಿ ಅಂತೇಳಿ. ಪರಂತು ಅವ ಶ್ರೀಮಂತ ಇದ್ದ. ಹಂಗೆ ಆತ್ಮ ಪರಮಾತ್ಮ ನಮ್ಮ ಹೃದಯದಾಗ ಅದನ ಅಂಗುಷ್ಟ ಮಾತ್ರ ಪುರುಷವಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಶ್ವೇತಾಶ್ವೇತರು ಉಪನಿಷತ್ತಿನೊಳಗೆ ಹೇಳ್ತಾರೆ, ಪರಮಾತ್ಮ ಜ್ಯೋತಿ ಸ್ವರೂಪದಿಂದ ಜ್ಞಾನ ಸ್ವರೂಪದಿಂದ ಆನಂದ ಸ್ವರೂಪದಿಂದ ನನ್ನ ಹೃದಯದೊಳಗೆ ಅದಾನವ. ನನ್ನೊಳಗೆ ಅಷ್ಟೇ ಅಲ್ಲ, ಎಲ್ಲ ಜನರ ಹೃದಯದೊಳಗೆ ಅದಾನವ. ಪರಂತು ಆ ಪರಮಾತ್ಮನ ಜ್ಞಾನ ಇರಲಾರ್ದಕ್ಕೆ ನಾವೆಲ್ಲರೂ ಇವತ್ತು ದುಃಖಿಗಳಾಗಿದ್ದೀವಿ. ಅದಕ್ಕೆ ಆ ದುಃಖ ಹೋಗಬೇಕು ಅಂತಂದ್ರೆ ಸದ್ಗುರುಗಳಿಗೆ ಶರಣಾಗತರಾಗಿ ಅವರು ಹೇಳುವ ಉಪದೇಶವನ್ನು ಕೇಳಿ ಅದನ್ನು ನನ್ನ ಅನುಭವಕ್ಕೆ ತಂದುಕೊಂಡ್ರೆ ಆ ಪರಮಾತ್ಮ ಆತ್ಮ ಇಬ್ಬರೂ ಬೇರೆ ಅಲ್ಲ ಒಂದ ಅನ್ನೋ ಜ್ಞಾನ ಯಾವಾಗ ನನಗಾಗ್ತದೆ ಅವಾಗ ದುಃಖದಿಂದ ಬಿಡುಗಡೆ ನಾ ಆಗ್ತೀನಿ ಅಂತ ಮಹಾತ್ಮರು ಹೇಳುವ ಅಭಿಪ್ರಾಯ. ಅದಕ್ಕೆ ಉಪನಿಷತ್ತಿನೊಳಗಿದೆ ಕೇಳಿದಾರ, ಯಾವಾಗ ಈ ಜೀವ ದುಃಖದಿಂದ ಬಿಡುಗಡೆ ಆಗ್ತಾನೆ.
ಯಾವಾಗಂದ್ರೆ ಯಾವಾಗ ಈ ಮಾಯೆ ಅನ್ನೋ ನಿದ್ರೆಯಿಂದ ಮನುಷ್ಯ ಎದ್ದು ಏಳ್ತಾನೆ, ಎಚ್ಚರಾಗುತ್ತಾನೆ, ಆವಾಗ ಮನುಷ್ಯ ಸುಖವನ್ನು ಆನಂದವನ್ನು ಹೊಂತಾನಂತ ಹೇಳ್ತಿದ್ದಾರೆ. ಅಂತ ಜ್ಞಾನ ಮಾಡಿಕೊಳ್ಳುವಂಥ ಸದ್ಬುದ್ಧಿಯನ್ನು ಸದ್ಗುರುಗಳು ನಮ್ಮ ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ಈ ಎರಡು ಅಗ್ರೂಪ ಕುಸುಮಗಳನ್ನು ಸದ್ಗುರುಗಳ ಚರಣಾರ್ವಿಂಗಳಪ್ಪಿಸಿ ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್.